ನಮ್ಮ ಭೂಮಿಯ ಮೇಲೆ ಅತಿ ಸುಂದರವಾದ ಅಷ್ಟೇ ಭಯಂಕರವಾದ ಕಾಡೊಂದಿದೆ ಅದೊಂದು ವಿಚಿತ್ರ ಪ್ರಪಂಚ ಎಲ್ಲೂ ಕಾಣದ ಅದ್ಭುತಗಳೆಲ್ಲ ಅಲ್ಲೇ ಕಾಣುತ್ತದೆ ಪ್ರಪಂಚದಲ್ಲೆಲ್ಲೂ ಸಿಗದ ಔಷಧಗಳಿಗೆ ಅದು ನಿಲಯ ಪ್ರಾಣ ಕಾಪಾಡುವ ಔಷಧವೇ ಅಲ್ಲ ಪ್ರಾಣವನ್ನು ಕ್ಷಣ ಮಾತ್ರದಲ್ಲಿ ತೆಗೆಯುವ ಗಿಡಗಳು ಪ್ರಾಣಿ ಪಕ್ಷಿಗಳು ಅತ್ಯಂತ ವಿಷಪೂರಿತವಾದ ಕ್ರಿಮಿ ಕೀಟಕಗಳು ಹಾವುಗಳು ಇರುವ ಭಯಂಕರ ಪ್ರದೇಶವದು ತಿಳಿಯದೆ ಅದರೊಳಗೆ ಪ್ರವೇಶಿಸಿದರೆ ಆಚೆ ಬರಲು ಹರ ಸಾಹಸವೇ ಪಡಬೇಕು ಅತಿ ವಿಶಾಲವಾದ ಅಂದವಾದ ಅದ್ಭುತವಾದ ಪರ್ಯಾವರಣ ವ್ಯವಸ್ಥೆಯೊಂದಿಗಿರುವ ರಮಣೀಯ ಪ್ರದೇಶವದು ಇಷ್ಟಕ್ಕೂ ಆ ಪ್ರದೇಶ ಯಾವುದು ಗೊತ್ತಾ ಅದೇ ಅಮೆಜಾನ್ ಫಾರೆಸ್ಟ್ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಅಮೆಜಾನ್ ಫಾರೆಸ್ಟ್ ಬಗ್ಗೆ ನಾವು ತಿಳಿಯಬೇಕಾದ ರಹಸ್ಯಗಳದೆಷ್ಟೋ ಇದೆ ಇದರಲ್ಲಿರುವ ಪ್ರಾಣಿಗಳು ಯಾವುದು ಹಾಗೂ ಈ ಬೃಹದಾರಣ್ಯ ಹೀಗೆ ಇರಲು ಕಾರಣಗಳೇನು ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ದ ಲಂಗ್ಸ್ ಆಫ್ ಅರ್ತ್ ಎಂದು ಕರೆಯಲ್ಪಡುವ ಅಮೆಜಾನ್ ಅರಣ್ಯದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡುವ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು ಫ್ರೈಡೇ ಟಾಕ್ಸ್ Friday Talks with Puneet Sharman. ಸ್ನೇಹಿತರೆ ನಿಮ್ಮಲ್ಲಿ ಹಲವಾರು ಜನ ನನ್ನ ವಿಡಿಯೋಸ್ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ ಸಮಸ್ತ ಜೀವರಾಶಿಗಳಿಗೂ ಬಹುಮುಖ್ಯವಾದ್ದು ಪ್ರಾಣವಾಯು ಅಂದ್ರೆ ಆಕ್ಸಿಜನ್ ಹಸಿರು ಎಲ್ಲಿ ದಟ್ಟವಾಗಿರುತ್ತದೋ ಅಲ್ಲಿ ಪ್ರಾಣವಾಯುವಿಗೇನು ಕೊರತೆ ಇರುವುದಿಲ್ಲ ಅಂತಹ ಪ್ರಾಣವಾಯುವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಭೂಮಿಯ ಮೇಲಿನ ಆಕ್ಸಿಜನ್ ಪ್ರಮಾಣದ 20% ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವ ಪ್ರದೇಶವೇ ಅಮೆಜಾನ್ ಅರಣ್ಯ ಪ್ರದೇಶಗಳು ಈ ಅಮೆಜಾನ್ ಕಾಡಿನಲ್ಲಿ ಎಲ್ಲ ಕಾಲಗಳಲ್ಲೂ ಮಳೆಯಾಗುತ್ತಲೇ ಇರುತ್ತದೆ ಇದೇ ಕಾರಣಕ್ಕೆ ಇದನ್ನು ಅಮೆಜಾನ್ ರೈನ್ ಫಾರೆಸ್ಟ್ ಅಂತಾರೆ ಅದಕ್ಕೆ ಹಸಿರಿಗೆ ಹಾಗೂ ವಿಭಿನ್ನ ಜಾತಿಯ ಜೀವರಾಶಿಗಳಿಗೆ ಜೀವನಾಡಿಯಾಗಿದೆ ಈ ಅರಣ್ಯ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಅರಣ್ಯವೆಂದು ಕರೆಯಲ್ಪಡುವ ಅಮೆಜಾನ್ 9 ದೇಶಗಳಲ್ಲಿ ವಿಸ್ತರಿಸಿದೆ ಅದೇ ಬ್ರೆಜಿಲ್ ಬೊಲಿವಿಯಾ ಪೆರು ಈಕ್ವಡಾರ್ ಕೊಲಂಬಿಯಾ ವೆನೆಜುವೆಲಾ ಗಿಯಾನ ಸುರಿನಾಮ್ ಫ್ರೆಂಚ್ ಗಿಯಾನ ಹೀಗೆ 9 ದೇಶಗಳಲ್ಲಿ ಸುಮಾರು 55 ಕಿಲೋಮೀಟರ್ ಪ್ರದೇಶದಲ್ಲಿ ವಿಸ್ತರಿಸಿದೆ ಇದರಲ್ಲಿ ಸುಮಾರು 60% ಅರಣ್ಯ ಬ್ರೆಜಿಲ್ನಲ್ಲೇ ಇದೆ ಈ ಅಮೆಜಾನ್ ಫಾರೆಸ್ಟ್ ಎಷ್ಟು ದಟ್ಟವಾಗಿದೆ ಎಂದು ನೀವು ಊಹೆ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಭಾರತ ದೇಶದ 2% ಎಂದು ಹೇಳಬಹುದು ಅಂದ್ರೆ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ 7ನೇ ಸ್ಥಾನದಲ್ಲಿದೆ ಇಂತಹ ಭಾರತ ದೇಶದ 2% ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಈ ಅಮೆಜಾನ್ ಎಷ್ಟು ದೊಡ್ಡದೆಂದು ಈ ಅರಣ್ಯ ನಮ್ಮ ಭೂಮಿಗೆ ಬೇಕಾದ 20% ಆಕ್ಸಿಜನ್ ಸಪ್ಲೈ ಮಾಡುತ್ತದೆ ಇದೇ ಕಾರಣಕ್ಕೆ ಇದನ್ನು ದ ಲಂಗ್ಸ್ ಆಫ್ ಅರ್ತ್ ಅಂದ್ರೆ ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ ಎಲ್ಲಿ ನೋಡಿದರೂ ಹಸಿರು ಯಾವ ಕಡೆ ತಿರುಗಿದರೂ ವಿಚಿತ್ರವಾದ ನಾವೆಂದು ನೋಡರಿಯದ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕಗಳ ನಿವಾಸ ಸ್ಥಾನವೇ ಈ ಅಮೆಜಾನ್ ರೈನ್ ಫಾರೆಸ್ಟ್ ಈ ಅಭಯಾರಣ್ಯದಲ್ಲಿರುವ ರಸ್ತೆಯ ಮುಖಾಂತರ ಪ್ರಯಾಣಿಸಿದರೆ ಪ್ರಪಂಚದಲ್ಲೇ ಅತಿ ದೊಡ್ಡ ನಗರವನ್ನು ಸೇರಬಹುದು ಅದೇ ಈಕ್ವಿಟಾಸ್ ಇದು ಪೆರು ದೇಶದ ಅಮೆಜಾನ್ ಡೀಪ್ ಫಾರೆಸ್ಟ್ ನಲ್ಲಿದೆ ಇಲ್ಲಿ ಸರಿಸುಮಾರು 4 ಲಕ್ಷ ಜನ ನಿವಾಸವಿದ್ದಾರೆ ಸಹರ ಮರುಭೂಮಿಯಲ್ಲಿರುವ ಮರಳು ಗಾಳಿಯ ಮುಖಾಂತರ ಪ್ರಯಾಣಿಸಿ ಅಮೆಜಾನ್ ಕಾಡಿನ ಮಣ್ಣಿನಲ್ಲಿ ಸೇರಿ ಇಲ್ಲಿನ ನೆಲ ಸಾರವಂತವಾಗುತ್ತದೆ ಇದರಿಂದ ಇಲ್ಲಿ ಹೊಸ ಹೊಸ ಜಾತಿಯ ಗಿಡ ಮರಗಳು ಬೆಳೆಯಲು ಉಪಯೋಗವಾಗುತ್ತದೆ ಈ ಅರಣ್ಯ ಎಷ್ಟು ದಟ್ಟವಾಗಿದೆ ಅಂದರೆ ಇಲ್ಲಿನ ಮರಗಳೆಲ್ಲ ಗಾಢವಾಗಿ ಹರಡಿಕೊಂಡಿರುವುದರಿಂದ ಇಲ್ಲಿನ ಭೂಮಿಗೆ ಸೂರ್ಯ ಕಿರಣಗಳು ಸೇರುವುದು ಕೇವಲ 2% ಮಾತ್ರ ಇದರಿಂದ ಅರಣ್ಯವೆಲ್ಲ ಕತ್ತಲೆಯಿಂದಲೇ ಆವರಿಸಿರುತ್ತದೆ ಇದೇ ಕಾರಣಕ್ಕೆ ಇಲ್ಲಿ ಮಳೆಯಾದರೂ ಆ ನೀರು ಭೂಮಿ ತಾಕಲು 5 ನಿಮಿಷಗಳು ಬೇಕಾಗುತ್ತದೆ ಇದರಿಂದ ನಿಮಗೆ ಅರ್ಥವಾಗಬಹುದು ಈ ಅರಣ್ಯ ಎಷ್ಟು ದಟ್ಟವಾಗಿ ಹರಡಿದೆ ಎಂದು ಪ್ರಪಂಚದ ವರ್ಷಾಧಾರಿತ ಅರಣ್ಯಗಳಲ್ಲಿ ಅರ್ಧ ಈ ಅರಣ್ಯಗಳೇ ಈಗ ಈ ಅಮೆಜಾನ್ ನಲ್ಲಿ ನಿವಾಸವಿರುವ ಕೆಲವು ಜೀವಿಗಳ ರಹಸ್ಯವನ್ನು ನೋಡೋಣ ಅಮೆಜಾನ್ ಬಹಳ ದಟ್ಟವಾದ ಅರಣ್ಯವಾದ ಕಾರಣ ಇಲ್ಲಿ ಅತಿ ವಿಚಿತ್ರವಾದ ಭಯಂಕರವಾದ ಹಾಗೂ ಸುಂದರವಾದ ಜೀವಿಗಳಿಗೆ ಇದು ನಿವಾಸ ಸ್ಥಾನ ಇಲ್ಲಿ ಸುಮಾರು 40,000 ಜಾತಿಯ ಮರಗಳು 3,000 ಜಾತಿಯ ಮೀನುಗಳು 4,300 ಜಾತಿಯ ಕ್ಷೀರಜಗಳು 25 ಲಕ್ಷ ಜಾತಿಯಷ್ಟು ಕ್ರಿಮಿ ಕೀಟಕಗಳು 1,300 ಜಾತಿಯ ಪಕ್ಷಿಗಳು ಹೀಗೆ ಅತಿ ವಿಚಿತ್ರವಾದ ವಿಷಪೂರಿತವಾದ ಜೀವಿಗಳು ನಿವಾಸಿಸುತ್ತದೆ ಅದರಲ್ಲಿ ನಮಗೆ ತಿಳಿದ ಜೀವಿಗಳು ಅನಕೊಂಡ ಜಾಗ್ವಾ ಪೂಮಾ ಸ್ಪೈಡರ್ ಮಂಕಿ ಬ್ಲೂ ಪಾಯ್ಸನಸ್ ಮಂಕಿ ಅತಿ ಪ್ರಮಾದಕರವಾದ ಬುಲೆಟ್ ಆಂಟ್ಸ್ ಫಿರಾನಾಸ್ ಎಲೆಕ್ಟ್ರಿಕಲ್ ಈಲ್ಸ್ ಪಿಂಕ್ ರಿವರ್ ಡಾಲ್ಫಿನ್ಸ್ ಹೀಗೆ ಅನೇಕ ಬಗೆಯ ಜೀವಿಗಳನ್ನು ನಾವು ನೋಡಬಹುದು ಹೀಗೆ ನಮಗೆ ಗೋಚರವಾಗದ ಭಯಂಕರವಾದ ಜೀವಿಗಳು ಇದೆ ಇಲ್ಲಿನ ಮರಗಳಲ್ಲಿ 3,000 ಬಗೆಯ ಹಣ್ಣುಗಳು ಬೆಳೆಯುತ್ತದೆ ಮುಖ್ಯವಾಗಿ ಇಲ್ಲಿನ ರಾಯಲ್ ವಿಕ್ಟೋರಿಯಾ ವಾಟರ್ ಲಿಲಿ ಅನ್ನೋ ಎಲೆ ಪ್ರಪಂಚದಲ್ಲೇ ಅತಿ ದೊಡ್ಡ ಎಲೆಯನ್ನು
ಕಾಣಬಹುದು. ಇದು ಸುಮಾರು 3 ಮೀಟರ್ ಅಗಲ ಹಾಗೂ 40 ಕೆಜಿ ತೂಕವನ್ನು ತಡೆಯಬಲ್ಲದು. ಇಲ್ಲಿ ಅಮೆಜಾನ್ ಚಿಟ್ಟೆಗಳು ಆಮೆಯ ಕಣ್ಣೀರನ್ನು ಕುಡಿದು ಜೀವಿಸುತ್ತದೆಯಂತೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಅತಿ ಜೋರಾಗಿ ಕೂಗುವ ಪಕ್ಷಿ ದ ವೈಟ್ ಬೆಲ್ ಬರ್ಡ್ ಈ ಅರಣ್ಯದಲ್ಲೇ ಇದೆ. ಇದರ ಕೂಗು ಸುಮಾರು 1/2 ಕಿಲೋಮೀಟರ್ಗಳಷ್ಟು ದೂರ ಕೇಳಿಸುತ್ತದೆ. ಹಾಗೆ ವರ್ಣ ಭರಿತವಾದ ಗಿಳಿಗಳು, ಕಿಂಗ್ ಫಿಶರ್, ಹೀಗೆ ಅನೇಕ ಬಗೆಯ ವಿಚಿತ್ರ ಜೀವಿಗಳ ನಿವಾಸ ಸ್ಥಾನ ಅಮೆಜಾನ್ ಫಾರೆಸ್ಟ್. ಇಲ್ಲಿ ಪ್ರಮಾದಕರವಾದ ಜೀವಿಗಳೇ ಅಲ್ಲ, ಅನೇಕ ಫಾರ್ಮಸ್ಯೂಟಿಕಲ್ ಕಂಪನಿಗಳು ತಯಾರಿಸುವ ಅದೆಷ್ಟೋ ಬಗೆಯ ಔಷಧಿಗಳಲ್ಲಿ 25% ಇದೇ ಅರಣ್ಯದಲ್ಲಿ ಬೆಳೆಯುವ ಗಿಡ ಮೂಲಿಕೆಗಳಿಂದ ಶೇಖರಿಸಲಾಗುತ್ತಿದೆ. ಇಲ್ಲಿ ವಿಚಿತ್ರವೇನೆಂದರೆ, ಇಲ್ಲಿಯವರೆಗೂ ಅಮೆಜಾನ್ ಕಾಡಿನ ಔಷಧಿಯುಕ್ತ ಗಿಡ ಮರಗಳ ಮೇಲಾದ ಪರಿಶೋಧನೆ ಬರೀ 1% ಅಷ್ಟೇ. ಇದಿಷ್ಟೇ ಅಲ್ಲ, ನಾವು ಸೇವಿಸುವ ಕಾಫಿ, ಟೊಮೆಟೊ, ಬಾಳೆ, ಜೋಳ, ಚಾಕ್ಲೇಟ್, ಭತ್ತ, ಪೈನಾಪಲ್, ಮೆಣಸು ಹಾಗೂ ಇನ್ನಿತರೆ ಪದಾರ್ಥಗಳು ಈ ಅರಣ್ಯದಲ್ಲಿ ಸಮೃದ್ಧಿಯಾಗಿ ಸಿಗುತ್ತದೆ. ಸರಿಸುಮಾರು 55 ಮಿಲಿಯನ್ ವರ್ಷಗಳಿಂದ ಅಮೆಜಾನ್ ಫಾರೆಸ್ಟ್ ಇದೆ. ಇದರಲ್ಲಿ ಸುಮಾರು 11,200 ವರ್ಷಗಳಿಂದ ಜನಜೀವನವಿದೆ ಎಂದು ಚರಿತ್ರೆ ಹೇಳುತ್ತಿದೆ. ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ 400-500 ಜಾತಿಯ ಬುಡಕಟ್ಟು ಜನಾಂಗದವರು ನಿವಾಸಿಸುತ್ತಿದ್ದಾರೆ. ಇದರಲ್ಲಿ ಸುಮಾರು 50 ಜಾತಿಯ ಬುಡಕಟ್ಟು ಜನಾಂಗಕ್ಕೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ. ಇದರಲ್ಲಿ ಕೆಲವು ಜಾತಿಗಳು ಕ್ಯಾನಿಬಲ್ಸ್ ಅಂದ್ರೆ ನರಮಾಂಸ ಭಕ್ಷಕರು ಇದ್ದಾರೆ. ಇನ್ನು ಈ ಅರಣ್ಯದ ಮುಖಾಂತರ ಪ್ರಯಾಣಿಸುವ ನದಿಗಳ ಆಸಕ್ತಿಕರವಾದ ವಿಷಯಗಳ ಬಗ್ಗೆ ತಿಳಿಯುವುದಾದರೆ, ಅಮೆಜಾನ್ ನದಿಗಳು ಸುಮಾರು 6,500 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುತ್ತದೆ. ಆಫ್ರಿಕಾದ ನೈಲ್ ನದಿಯಾದ ಮೇಲೆ ಅಮೆಜಾನ್ ನದಿ 2ನೇ ಸ್ಥಾನದಲ್ಲಿದೆ. ಈ ನದಿ ಅಮೆಜಾನ್ ಕಾಡಿನ ಮಧ್ಯದಿಂದಲೇ ಪ್ರಯಾಣಿಸುತ್ತದೆ. ಇದು ಪ್ರಪಂಚದ ಎಲ್ಲಾ ನದಿಗಳಿಗಿಂತ 5% ಹೆಚ್ಚು ನೀರನ್ನು ಬಿಡುಗಡೆ ಮಾಡುತ್ತದೆ. ಅಮೆಜಾನ್ ನದಿ ಪ್ರಧಾನವಾಗಿ 9 ದೇಶಗಳ ಮುಖಾಂತರ ಪ್ರಯಾಣಿಸುತ್ತದೆ. ದಕ್ಷಿಣ ಅಮೆರಿಕದ ಪೆರು ನಗರದ ಆಂಟಿಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಪಶ್ಚಿಮದಿಂದ ಪೂರ್ವಕ್ಕೆ ಬೊಲಿವಿಯಾ, ಕೊಲಂಬಿಯಾ, ಇಕ್ವಡಾರ್, ಬ್ರೆಜಿಲ್ ಹೀಗೆ ಬೇರೆ ಬೇರೆ ದೇಶಗಳ ಭೂಭಾಗಗಳ ಮೇಲೆ ಪ್ರಯಾಣಿಸುತ್ತದೆ. ಹೀಗೆ ಪ್ರಯಾಣಿಸಿ ಕಡೆಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಸೇರುತ್ತದೆ. ಅಮೆಜಾನ್ ನದಿಗಳಿಗೆ 1,100 ಉಪನದಿಗಳಿವೆ. ಪ್ರಪಂಚದ ಯಾವ ನದಿಗೂ ಇಷ್ಟು ಉಪನದಿಗಳಿಲ್ಲ. ಇದರಲ್ಲಿ 15 ನದಿಗಳು 15,000 ಕಿಲೋಮೀಟರ್ಗಳಷ್ಟು ಉದ್ದವಿದೆ. ಅಮೆಜಾನ್ ನದಿಯನ್ನು ಪೂರ್ತಿ ಈಜಲು 66 ದಿನಗಳು ಬೇಕಾಗುತ್ತದೆಯಂತೆ. ಮಾರ್ಟಿನ್ ಸ್ಟ್ರಲ್ ಅನ್ನೋ ವ್ಯಕ್ತಿ ಈ ನದಿಯನ್ನು 2007ರಲ್ಲಿ ಪೂರ್ತಿಯಾಗಿ ಈಜಿದ. ಪ್ರತಿದಿನ ಈ ನದಿಯನ್ನು ಈಜಲು 10 ಗಂಟೆಗಳ ಕಾಲ ಮೀಸಲಿಡುತ್ತಿದ್ದ. ಹೀಗೆ ಈ ನದಿಯನ್ನು ಈಜಲು 66 ದಿನಗಳು ಬೇಕಾಗುತ್ತದೆ ಎಂದು ಹೇಳಿದ. ಮಳೆಗಾಲದಲ್ಲಿ ಅಮೆಜಾನ್ ನದಿ ಬಹಳ ಉಗ್ರವಾಗಿ ಪ್ರಯಾಣಿಸುತ್ತದೆ. ಇದರಿಂದ ಸಾಮಾನ್ಯಕ್ಕಿಂತ 190 ಕಿಲೋಮೀಟರ್ಗಳಷ್ಟು ಅಡ್ಡವಾಗಿ ಬೆಳೆಯುತ್ತದೆ. ಅದಕ್ಕೆ ಇದನ್ನು ರಿವರ್ ಸಿ ಅಂದ್ರೆ ನದಿ ಸಮುದ್ರ ಎಂದು ಕರೆಯುತ್ತಾರೆ. ಇಲ್ಲಿಯವರೆಗೂ ಅಮೆಜಾನ್ ನದಿ ಮೇಲೆ ಸೇತುವೆಯ ನಿರ್ಮಾಣವಾಗಲಿಲ್ಲ. ಕಾರಣ, ಪ್ರಪಂಚದಲ್ಲೇ ಅತಿ ಭಯಂಕರವಾದ ಜಲಚರಗಳು ಇಲ್ಲಿ ನಿವಾಸಿಸುತ್ತದೆ. ಮನುಷ್ಯರ ಹಾಗೂ ಜಂತು ಮಾಂಸವನ್ನು ಕಿತ್ತು ತಿನ್ನುವ ಫಿರಾನಾ ಅನ್ನೋ ಮೀನುಗಳು ಈ ಅಮೆಜಾನ್ ನದಿಯಲ್ಲಿ ತಿರುಗಾಡುತ್ತಿರುತ್ತದೆ. ಇದು ಗುಂಪಾಗಿ ದಾಳಿ ಮಾಡಿ ಮನುಷ್ಯರ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುತ್ತದೆ. ಇದು 3 ಮೀಟರ್ಗಳಷ್ಟು ಉದ್ದವಾಗಿ ಬೆಳೆಯುತ್ತದೆ ಹಾಗೂ ಇದರ ಬಾಯಿಗೆ ಅಲ್ಲ ನಾಲಿಗೆಗೂ ದಂತಗಳಿರುತ್ತದೆ. ಕಡೆಗೆ ಈ ನದಿ ನೀರು ಅಟ್ಲಾಂಟಿಕ್ ಸಮುದ್ರದಲ್ಲಿ ಸೇರುವುದರಿಂದ ಸಮುದ್ರದ ನೀರಿನ ಲವಣ ಪದಾರ್ಥ ಕಮ್ಮಿಯಾಗಿ 80% ಭಾಗ ಕುಡಿಯಲು ಯೋಗ್ಯವಾದ ನೀರಾಗುತ್ತದೆ. ಇದರಿಂದ ಆ ನೀರಿನ ಬಣ್ಣವು ಬದಲಾಗುತ್ತದೆ. ಇನ್ನು ಅಮೆಜಾನ್ ನದಿಯ ಅತಿದೊಡ್ಡ ಉಪನದಿ ರಿಯೋನಿಗ್ರೋ. ವೇಗವಾಗಿ ಪ್ರಯಾಣಿಸುವ ಅಮೆಜಾನ್ ನದಿ ನೀರು ಕೆಸರಿನಿಂದ ಕೂಡಿ ಗೋಧಿ ಬಣ್ಣದಲ್ಲಿರುತ್ತದೆ. ಆದರೆ ದಟ್ಟವಾದ ಅರಣ್ಯದ ಹಾದಿಯಿಂದ ಪ್ರಯಾಣಿಸುವ ರಿಯೋನಿಗ್ರೋ ನೀರು ಕಪ್ಪು ಬಣ್ಣದಲ್ಲಿರುತ್ತದೆ. ನದಿ ನೀರಿನಲ್ಲಿ ಎಲೆಗಳು, ಮರ ಗಿಡಗಳ ಅವಶೇಷಗಳು ಬಿದ್ದು ಕೊಳೆಯುವ ಕಾರಣದಿಂದ ಕ್ಯೂಮಿಕ್ ಆಸಿಡ್ ಬಿಡುಗಡೆಯಾಗಿ ನೀರು ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ. ಅಷ್ಟೇ ಅಲ್ಲ, ಅಮೆಜಾನ್ ನೀರು ಸ್ವಲ್ಪ ಬೆಚ್ಚಗಿದ್ದರೆ ರಿಯೋನಿಗರೋ ನೀರು ತಣ್ಣಗಿರುತ್ತದೆ. ಈ ಕಾರಣದಿಂದ ಕೆಲವು ಕಿಲೋಮೀಟರ್ಗಳು ಈ ನದಿಗಳು ಬೆರೆಯದೆ ಸಮಾನಾಂತರವಾಗಿ ಪ್ರಯಾಣಿಸುತ್ತದೆ. ಅಮೆಜಾನ್ ನಲ್ಲಿ ಅತಿ ಭಯಂಕರವಾದ ಅನಕೊಂಡ ಅಂತ ಹಾವುಗಳು, ಸಿಹಿ ನೀರಿನ ಮೊಸಳೆಗಳು, ಮನುಷ್ಯರ ಪ್ರಾಣವನ್ನು ತೆಗೆಯುವ ಮರಗಳು ಈ ಅರಣ್ಯದಲ್ಲೇ ಇದೆ. ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಅನಕೊಂಡ ಅನ್ನೋ ಹಾವು ಸುಮಾರು 40 ಅಡಿ ಉದ್ದ ಹಾಗೂ 1,000 ಪೌಂಡ್ಗಳಷ್ಟು ಭಾರವಿರುತ್ತದೆ. ಮನುಷ್ಯರನ್ನು, ಪ್ರಾಣಿಗಳನ್ನು ತಿನ್ನುವ 6 ಬಗೆಯ ಹಾವುಗಳಲ್ಲಿ ಇದು ಒಂದು. ಇದಕ್ಕೆ ಸಿಕ್ಕ ಪ್ರಾಣಿಗಳನ್ನು, ಮನುಷ್ಯರನ್ನು ಸಂಪೂರ್ಣವಾಗಿ ಸುತ್ತಿಕೊಂಡು ತನ್ನ ಬಲ ಪ್ರಯೋಗದಿಂದ ಪ್ರಾಣ ತೆಗೆದು ಸೇವಿಸುತ್ತದೆ. ಹಾಗೆ ಸಮುದ್ರದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಶಾರ್ಕ್ ನಂತ ಜಲಚರ ಅಮೆಜಾನ್ ನದಿಯಲ್ಲೂ ಕಾಣಬಹುದು. ಇದು ಉಪ್ಪು ಹಾಗೂ ಸಿಹಿ ನೀರಿನಲ್ಲೂ ಜೀವಿಸಬಲ್ಲದು. ಇದು ಅಮೆಜಾನ್ ನದಿಯ ಮೇಲ್ಭಾಗದಲ್ಲೇ ತಿರುಗುತ್ತಿರುತ್ತದೆ. ಸ್ವಲ್ಪ ಬೆಚ್ಚಗಿರುವ ನೀರಿನಲ್ಲಿ ಇದರ ಸಂಚಾರ ಅಧಿಕ. ಕಾರಣ, ಇಲ್ಲಿ
ಮನುಷ್ಯರ ಸಂಚಾರ ಅಧಿಕವಾಗಿರುತ್ತದೆ. ಇದಕ್ಕೆ ಬೇಟೆಯಾಡುವುದಕ್ಕೆ ಸರಿಯಾದ ಪ್ರದೇಶ ಕೂಡ. ಇದರಲ್ಲಿ ಹೆಣ್ಣು ಶಾರ್ಕ್ ಗಂಡು ಶಾರ್ಕ್ ಗಿಂತ ದೊಡ್ಡದಾಗಿರುತ್ತದೆ. ಬೇಟೆಯಾಡಬೇಕಾದ್ರೆ ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಮನುಷ್ಯರನ್ನು ಕೊಲ್ಲುತ್ತದೆ. ಇನ್ನು ಅಮೆಜಾನ್ ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಪ್ರಯಾಣಿಸುತ್ತದೆ. ಆದ್ರೆ ವಿಚಿತ್ರವೆಂಬಂತೆ 1987 ಇದು ಪೂರ್ವದಿಂದ ಪಶ್ಚಿಮಕ್ಕೆ ಪ್ರಯಾಣಿಸಿತ್ತು. ಇನ್ನು ಅಮೆಜಾನ್ ನಲ್ಲಿ ಕಾಣಿಸುವ ಡೆವಿಲ್ ಗಾರ್ಡನ್ಸ್ ಬಗ್ಗೆ ಹೇಳಲೇಬೇಕು. ಸಾಮಾನ್ಯವಾಗಿ ಅರಣ್ಯಗಳಲ್ಲಿ ಹಲವಾರು ಬಗೆಯ ಮರಗಳನ್ನು ನಾವು ಕಾಣಬಹುದು. ಆದ್ರೆ ಅಮೆಜಾನ್ ನ ಒಂದು ಪ್ರದೇಶದಲ್ಲಿ ಒಂದೇ ಜಾತಿಯ ಮರಗಳು ಬೆಳೆಯುತ್ತಿದೆ. ಇದರ ಸುತ್ತಮುತ್ತಲಿನಲ್ಲಿ ಬೇರೆ ಯಾವ ಜಾತಿಯ ಮರ ಗಿಡಗಳು ಬೆಳೆಯದು. ಒಂದು ವೇಳೆ ಬೆಳೆದರೂ ಅದು ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತದೆ. ಇದೇ ಕಾರಣಕ್ಕೆ ಇಲ್ಲಿನ ಬುಡಕಟ್ಟು ಜನಾಂಗದವರು ಇದನ್ನು ದೆವ್ವಗಳು ನೆಟ್ಟ ಗಿಡವಾಗಿ ಭಾವಿಸ್ತಾರೆ. ಈ ಜಾತಿಯ ಗಿಡ ಮರಗಳಿದ್ದಲ್ಲಿ ಇನ್ಯಾವ ಗಿಡ ಮರಗಳು ಬೆಳೆಯದು. ಅದೇ ಕಾರಣಕ್ಕೆ ಇದನ್ನು ಡೆವಿಲ್ ಗಾರ್ಡನ್ಸ್ ಅಂತಾರೆ. ಆದ್ರೆ ಈ ಪರಿಸ್ಥಿತಿಗೆ ಕಾರಣವೇನೆಂದು ಪರಿಶೋಧಿಸಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಶಾಸ್ತ್ರಜ್ಞರು ಸಂಪೂರ್ಣ ಅಧ್ಯಯನ ಮಾಡಿದ ನಂತರ ತಿಳಿದ ವಿಷಯವೇನೆಂದರೆ ಇದು ದೆವ್ವಗಳು ಮಾಡುತ್ತಿರುವ ಕೆಲಸವಲ್ಲ. ಅಲ್ಲಿ ಬೇರೆ ಮರ ಗಿಡಗಳು ಬೆಳೆಯದೇ ಇರಲು ಕಾರಣ ಅಲ್ಲಿ ನಿವಾಸಿಸುವ ಇರುವೆಗಳು ಎಂದು ಕಂಡುಹಿಡಿದರು. ಕಾಡಿನ ಗಿಡಗಳು ಅದರಷ್ಟಕ್ಕದೇ ಬೆಳೆಯುತ್ತದೆ. ಆದ್ರೆ ಈ ಮರಗಳು ಮಾತ್ರ ಯಾರೋ ನೆಟ್ಟಂತೆ ಒಂದೇ ಸಾಲಿನಲ್ಲಿ ಬೆಳೆಯುತ್ತದೆ. ಆ ಪ್ರಾಂತ್ಯಕ್ಕೂ ಅರಣ್ಯದ ಬೇರೆ ಪ್ರಾಂತ್ಯಕ್ಕೂ ಸುಲಭವಾಗಿ ವ್ಯತ್ಯಾಸ ಕಂಡುಹಿಡಿಯಬಹುದು. ಇದೆಲ್ಲದಕ್ಕೂ ಕಾರಣ ಅಲ್ಲಿನ ಇರುವೆಗಳು. ಇದು ಮರದ ಕಾಂಡಗಳಲ್ಲಿ, ಎಲೆಗಳಲ್ಲಿ, ಕ್ಯಾಪ್ಸೂಲ್ಸ್ ನಂತಹ ಗೋಳಗಳಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿರುತ್ತದೆ. ಇವು ತಮ್ಮ ಸಂತತಿ ರಕ್ಷಣೆಗೆಂದು ಆ ಮರಗಳ ವಿಸ್ತರಣೆಗೆ ಸಹಕರಿಸುತ್ತಿತ್ತು. ಈ ಇರುವೆಗಳು ಬೇರೆ ಜಾತಿಯ ಮರಗಳು ಗಿಡಗಳು ಬೆಳೆಯದೇ ಇರಲು ತಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವ ಹರ್ಬಿಸೈಡ್ ಅನ್ನೋ ರಸಾಯನವನ್ನು ಉಪಯೋಗಿಸುತ್ತಿರುತ್ತದೆ. ಈ ರಸಾಯನವನ್ನು ಪೊದೆಗಳು ನಾಶ ಮಾಡಲು ಉಪಯೋಗಿಸುತ್ತಾರೆ. ಇರುವೆಗಳು ಈ ರಸಾಯನವನ್ನು ಬೇರೆ ಗಿಡ ಮರಗಳ ಮೇಲೆ ಚೆಲ್ಲುವುದರಿಂದ ಅದನ್ನು ಬೆಳೆಯದೆ ನಿಯಂತ್ರಣ ಮಾಡುತ್ತಿತ್ತು ಎಂದು ಶಾಸ್ತ್ರಜ್ಞರು ತಿಳಿದುಕೊಂಡರು. ಇನ್ನು ಇಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಪ್ರಾಣವಾಯು ನಮಗೆ ಕೊಡುತ್ತಾ ಅದೆಷ್ಟೋ ಜೀವ ಕೋಟಿಗೆ ನೆಲೆಯವಾದ ಅಮೆಜಾನ್ ಈಗ ಕ್ರಮೇಣ ಅವಸಾನದೆಡೆಗೆ ಪ್ರಯಾಣಿಸುತ್ತಿದೆ. ಈ ಮಧ್ಯಕಾಲದಲ್ಲಿ ನೇಚರ್ ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಸಂಸ್ಥೆ ಅಮೆಜಾನ್ ಅರಣ್ಯದ ಪ್ರಭಾವ ಪ್ರಪಂಚ ಮಾನವ ಜಾತಿಯ ಮೇಲೆ ಹೇಗಿರುತ್ತದೆ ಎಂದು ಸಂಶೋಧನೆ ಮಾಡಿದರು. ಇವರು ತಿಳಿಸಿದ ವಿಷಯವೇನೆಂದರೆ ಕಾಡಿನ ಮರಗಳನ್ನು ಕಡಿಯುತ್ತಿರುವ ಕಾರಣ ಅಮೆಜಾನ್ ತನ್ನ ಪೂರ್ವ ವೈಭವ ಕಳೆದುಕೊಳ್ಳುತ್ತಿದೆ ಎಂದು. ಹೀಗೆ ಮುಂದುವರೆದರೆ ಇದು ಮಾನವ ಜಾತಿಗೆ ಭಾರಿ ಮುಪ್ಪನ್ನೆ ತಂದೊಡ್ಡುತ್ತದೆ ಎಂದು. ಇದು ಒಂದು ಕಡೆ ಆದ್ರೆ ಬ್ರೆಜಿಲ್ನಲ್ಲಿ ಇತ್ತೀಚೆಗೆ ಹೊಸ ಸರ್ಕಾರ ರಚನೆಯಾದ ನಂತರ ಮರಗಳನ್ನು ಕಡಿಯುವ ಸಂಖ್ಯೆ ಇನ್ನೂ ಜಾಸ್ತಿಯಾಗಿದೆ. ಇದರಿಂದ ಕಾಲುಷ್ಯವು ಜಾಸ್ತಿ ಆಗುತ್ತಿದೆ. ಒಂದು ಗಣಾಂಕದ ಪ್ರಕಾರ ಬ್ರೆಜಿಲ್ನ ಅಮೆಜಾನ್ ಕಾಡು 70% ಆಕ್ರಮಣಕ್ಕೆ ಗುರಿಯಾಗಿದೆ. ಈ ಆಕ್ರಮಣ ಹೊಸದಾಗಿ ಹುಟ್ಟಿ ಬಂದದ್ದಲ್ಲ. ಮನುಷ್ಯ ಕಳೆದ 50 ವರ್ಷಗಳಿಂದ ತನ್ನ ಸ್ವಾರ್ಥಕ್ಕೆ ಈ ಅರಣ್ಯಗಳನ್ನು ಬಲಿ ಮಾಡುತ್ತಾನೆ ಬಂದಿದ್ದಾನೆ. ಇದರಿಂದ ಬರುವ ಬಯೋ ಇಂಧನವನ್ನು ಮಾರಿ ಹಣ ಸಂಪಾದಿಸಿಕೊಂಡು ತನ್ನ ಇಷ್ಟ ರಾಜ್ಯದಂತೆ ವರ್ತಿಸುತ್ತಿದ್ದಾನೆ. ಇದರಿಂದ 20% ಅಮೆಜಾನ್ ಕಾಡು ಈಗಾಗಲೇ ನಾಶವಾಗಿದೆ. ಸರಿಯಾದ ಸಮಯಕ್ಕೆ ಮಳೆಯಾಗದೆ ಕಾಡ್ಗಿಚ್ಚುಗಳಂತಹ ಪ್ರಕೃತಿ ವೈಪರೀತ್ಯದಿಂದ ಈಗಾಗಲೇ ಅಮೆಜಾನ್ ಭಾರಿ ಏಟನ್ನೆ ತಿಂದಿದೆ. ವನ್ಯ ಮೃಗಗಳು ತಮ್ಮ ಜೀವವನ್ನು ಕೊಟ್ಟಿದೆ. ನಿಜಕ್ಕೆ ಈ ಅಮೆಜಾನ್ ನಲ್ಲಿ ನಿವಾಸಿಸುವ ಆದಿವಾಸಿಗಳು ಅಮೆಜಾನ್ ಅನ್ನು ತಮ್ಮ ತಾಯಿಯಂತೆ ಕಾಪಾಡಿಕೊಳ್ಳುತ್ತಾರೆ. ಕಾಡಿನ ರಕ್ಷಣೆಗೆ ತಮ್ಮ ಪ್ರಾಣವನ್ನಾದರೂ ಪಣಕ್ಕಿಡುತ್ತಾರೆ. ಈಗಲೂ 3,500 ಜನ ಆದಿವಾಸಿಗಳು ಅಮೆಜಾನ್ ನಲ್ಲಿ ನಿವಾಸಿಸುತ್ತಿದ್ದಾರೆ. ಇವರಿಗೆ ಅರಣ್ಯ ಮಾತೃ ಸ್ವರೂಪ. ಅರಣ್ಯವೇ ತಮ್ಮನ್ನು ಕಾಪಾಡುತ್ತಿದೆ ಹಾಗೂ ತಮಗೆ ಬೇಕಾದ್ದನ್ನೆಲ್ಲ ನೀಡುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ನಿಜ, ಈ ಅರಣ್ಯದ ಮೇಲೆ ಆಧಾರಪಟ್ಟು 3 ಕೋಟಿ ಜನ ಜೀವಿಸುತ್ತಿದ್ದಾರೆ. ಒಂದು ವೇಳೆ ಅಮೆಜಾನ್ಗೆ ಏನಾದರೂ ಆದ್ರೆ ಇವರ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಗೆ ಉತ್ತರವಿಲ್ಲ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ವೃಕ್ಷ ಜೀವ ಪ್ರಜಾತಿಗಳಿಗೆ ಅಮೆಜಾನ್ ಒಂದು ನಿವಾಸ ಸ್ಥಳ. ಈ ಕಾಡು ನಾಶವಾದರೆ ಪರ್ಯಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಜಾಸ್ತಿಯಾಗುತ್ತದೆ. ಮನುಷ್ಯ ಮಾಡಿದ ತಪ್ಪಿನ ಜೊತೆಗೆ ಬೆಳೆಯುತ್ತಿರುವ ತಾಪಮಾನ ಈ ಅಮೆಜಾನ್ ಕಾಡನ್ನು ನಾಶ ಮಾಡುತ್ತಿದೆ. ಈಗಲೇ ಎಚ್ಚೆತ್ತುಕೊಂಡು ಕಾರ್ಬನ್ ಮಟ್ಟವನ್ನು ಕಮ್ಮಿ ಮಾಡದಿದ್ದರೆ 2050 ಇಸ್ವಿಗೆ ಅಮೆಜಾನ್ ಕಾಡು ಪೂರ್ತಿಯಾಗಿ ನಾಶವಾಗಿ ಹೋಗುವ ಸಂಭವವಿದೆ. ಇದೇ ನಿಜವಾದರೆ ಅತ್ಯಂತ ಪ್ರಮಾದಕರ ಪರ್ಯಾವರಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಶಾಸ್ತ್ರಜ್ಞರು ಎಚ್ಚರಿಸಿದ್ದಾರೆ. ಅಮೆಜಾನ್ ಅರಣ್ಯ ಕ್ಷೀಣಿಸಲು ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸನಾರೋನ ಹಸ್ತವಿದೆ ಎಂದು ಎಲ್ಲರಿಗೂ ತಿಳಿದ ವಿಷಯವೇ. ಈತ ಅಧಿಕಾರಕ್ಕೆ ಬಂದ ಮೇಲೆ ಅಮೆಜಾನ್ ಕಾಡು ಹತ್ತಿ ಉರಿಯಲು ಶುರುವಾಗಿದೆ. ಈ ಕಾಡ್ಗಿಚ್ಚಿಗೆ ಕಾರಣ ಸ್ಮಗ್ಲಿಂಗ್
ಮಾಡುತ್ತಿರುವ ಗುಂಪುಗಳು ಹಾಗೂ ಅದನ್ನು ನೋಡಿ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಸುಮ್ಮನಿರುವ ಜೈರ್ ಬೋಲ್ಸನಾರೋ. ಹಿಂದೆಗೆ ಹೋಲಿಸಿದರೆ ಅಮೆಜಾನ್ ಅರಣ್ಯ ಬಿಡುಗಡೆ ಮಾಡುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಶೇಕಡ 20% ಜಾಸ್ತಿಯಾಗಿದೆ ಎಂದು, ಅಷ್ಟೇ ಅಲ್ಲದೆ ವಿಷಪೂರಿತವಾದ ಕಾರ್ಬನ್ ಮೋನಾಕ್ಸೈಡ್ ಕೂಡ ಬಿಡುಗಡೆಯಾಗುತ್ತಿದೆ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಯಾವುದು ಹೇಗೆ ಇದ್ರೂ ಒಂದು ಮಾತ್ರ ನಿಜ, ಅಮೆಜಾನ್ ಅರಣ್ಯ ನಾಶವಾದರೆ ಪ್ರಪಂಚವೆಲ್ಲ ಅದರ ಮೌಲ್ಯ ಭರಿಸಬೇಕಾಗುತ್ತದೆ. ಯಾರಿಗೆ ಇಷ್ಟ ಬಂದ ಹಾಗೆ ಅವರು ಅರಣ್ಯ ಸಂಪತ್ತನ್ನು ಲೂಟಿ ಮಾಡುತ್ತಾ ಹೋದರೆ ಮುಂದಿನ ಪೀಳಿಗೆಗೆ ಪ್ರಾಣವಾಯುವಿನ ಕೊರತೆಯಾಗಿ ಅತಂತ್ರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಗಿಡ ಮರಗಳನ್ನು ಬೆಳೆಸುವುದು ನಮ್ಮ ಜವಾಬ್ದಾರಿಯೇ, ಆದರೆ ಅದಕ್ಕಿಂತ ಮುಖ್ಯವಾದ್ದು ಇರುವ ಅರಣ್ಯವನ್ನು ಕಾಪಾಡಿಕೊಳ್ಳುವುದು. ಕಳೆದ 100 ವರ್ಷಗಳಲ್ಲಿ ಪ್ರಕೃತಿಯನ್ನು ಹಾಳು ಮಾಡಿ ಶುದ್ಧವಾದ ನೀರನ್ನು ಖರೀದಿಸಿ ಕುಡಿಯುವ ಪರಿಸ್ಥಿತಿಗೆ ಬಂದಿದ್ದೇವೆ. ಮುಂದೆ ಶುದ್ಧವಾದ ಗಾಳಿಯನ್ನು ಖರೀದಿಸಿ ಉಸಿರಾಡುವ ದರಿದ್ರಕ್ಕೆ ಬರಬಾರದು ಅಂದ್ರೆ ನಮಗಿರುವ ಅರಣ್ಯವನ್ನು ಕಾಪಾಡಿಕೊಳ್ಳಲೇಬೇಕು. ಸ್ನೇಹಿತರೆ, ಇದು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.